फ्रेंड्स नमस्ते वेलकम बैक टू माय चैनल पवित्र सूर्य व्लॉग नान पवित्र इवत्तु नानु व्लॉग माड्ता इदीनि हागे निम्म नन्न ओंदु लास्ट 2 वीक्स इंद तुंबा जन केळ्ता इद्दिरि अक्क याके रेग्युलर वीडियोस आग्ता इल्ल एनागिदे याके अंत एनु इल्ल सो नानगे एनु प्रॉब्लम इल्ल नन्न मगळिगे एनागित्तु अंत ईग गोत्तल्वा इल्ल मनेयल्ले आन्लैन क्लास नडेयता इदे ನನ್ನ ಮಗಳಿಗೆ ಕೂಡ ಇದೆ ಏನಾಗಿಬಿಟ್ಟಿತ್ತು ಅಂದ್ರೆ ಸಿಸ್ಟಮ್ ಹಾಳಾಗಿಬಿಟ್ಟಿತ್ತು ಸೋ ಸಿಸ್ಟಮ್ ಹಾಳಾದ್ರಿಂದ ನನ್ನ ಮಗಳು ನನ್ನ ಫೋನ್ ಯೂಸ್ ಮಾಡ್ತಾ ಇದ್ಲು ಸೋ 24x7 ನನ್ನ ಮಗಳ ಹತ್ರನೇ ಇತ್ತು ಫೋನ್ ಅಂದ್ರೆ ಇದರಲ್ಲೇ ನೋಟ್ಸ್ ಬರುತ್ತೆ ಸೋ ಇದರಲ್ಲೇ ಕ್ಲಾಸ್ ಮಾಡಬೇಕು ಆಲ್ಮೋಸ್ಟ್ 12 ಓಕ್ಲಾಕ್ ವರೆಗೂ ಕ್ಲಾಸ್ ನಡೆಯುತ್ತೆ ಸೋ ಇವಾಗ ಕ್ಲಾಸ್ ನಡೀತಾ ಇದೆ ಹಿಂಗಾದ್ರಿಂದ ಏನಾಗಿಬಿಡ್ತು ಫೋನ್ ನನ್ನ ಕೈ ಸಿಗ್ತಾನೆ ಇರಲಿಲ್ಲ ನಾನು ಯಾವುದೇ ವಿಡಿಯೋಸ್ ಮಾಡಕ್ಕೆ ಆಗ್ತಿರಲಿಲ್ಲ ಹೆಂಗೋ ಬ್ಯಾಲೆನ್ಸ್ ಮಾಡಿ ಹಂಗೋನೇ ಹಿಂಗೋ ವಿಡಿಯೋ ಮಾಡ್ತಾ ಇದೆ ಅದು ಕೂಡ ಅಷ್ಟು ನೀಟಾ ಮಾಡಕ್ಕೆ ಆಗ್ತಾ ಇಲ್ಲ ಸೋ ಇವತ್ತಿನ ನಾನು ಡೈಲಿ ವಿಡಿಯೋಸ್ ಹಾಕ್ತೀನಿ ಇದೇ ರೀಸನ್ ಬೇರೆ ಯಾವುದೇ ರೀಸನ್ ಇಲ್ಲ ಸೋ ಸಿಸ್ಟಮ್ ನಿನ್ನೆಯಿಂದ ಬಂತು ಇವತ್ತು ಬೆಳಗ್ಗೆ ನಾನು ಲಾಗಿನ್ ಎಲ್ಲ ಮಾಡಿ ಆ ಸೆಟ್ ಮಾಡೋಷ್ಟರಲ್ಲಿ ಲೇಟ್ ಆಯ್ತು ಅದಕ್ಕೆ ವ್ಲಾಗ್ ಕೂಡ ಲೇಟಾಗಿ ಶುರು ಮಾಡಿದ್ದೀನಿ ಸೋ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಕೂಡ ನೆನಪು ಮಾಡಿದ್ದು ನಾನು ಇನ್ನು ಯೂಟ್ಯೂಬ್ ಅಲ್ಲಿ ಹೊಸಬ್ಳು ಸೋ ನನ್ನನ್ನು ನಿಜವಾಗ್ಲೂ ನಾನು 2 ವೀಕ್ಸ್ ಮಿಸ್ ಮಾಡಿದ್ರೆ ಯಾರಾದರೂ ನನಗೆ ಕೇಳ್ತಾರ ಅಂತ ಅನ್ಕೊಂಡಿದ್ದೆ ಖಂಡಿತ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತುಂಬ ಖುಷಿ ಆಗ್ತಾ ಇದೆ ಅಂತಂದ್ರೆ ಯಾಕೆ ನೀವು ಆಗ್ತಾ ಇಲ್ಲ ಅಂದ್ರೆ ನನ್ನ ರೆಕಗ್ನೈಸ್ ಮಾಡಿದ್ರಲ್ಲ ಸೋ ಥ್ಯಾಂಕ್ ಯು ಸೋ ಮಚ್ ಹಾಗೆ ಐಬ್ರೋಸ್ ನೋಡಿ ಹೆಂಗೆ ಬೆಳೆದಿದೆ ಅಂತ ಸೋ ಇಲ್ಲಿ ಮಾತ್ರ ತೆಗೆದಿದ್ದೀನಿ ಐಬ್ರೋ ಶೇಪ್ ಕೊಡೋಕ್ಕೂ ಆಗಿಲ್ಲ ಐಬ್ರೋಸ್ ಗ್ರೋ ಆಗಿಬಿಟ್ಟಿದೆ ನಾನು ಆ್ಯಕ್ಚುಲಿ ಪಾರ್ಲರ್ಗೆ ಹೋಗ್ತಾ ಇಲ್ಲ ಲಾಕ್ಡೌನ್ ಆದಾಗಿಂದ ಮನೆಯಲ್ಲೇ ಮಾಡ್ಕೋತೀನಿ ಅದು ಏನಿದು ರೇಜರ್ದು ಶಾರ್ಪ್ ಕಮ್ಮಿ ಆಗಿಬಿಟ್ಟಿತ್ತು ಹೊಸ ತೊಗೋಬೇಕು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ ಬೇಡ ಹೊರಗಡೆ ಹೋದರೆ ತೊಗೊಂಬರ್ತೀನಿ ಇಲ್ಲಾಂದರೆ ಆಗಿಲ್ಲ ಅಂದರೆ ಆನ್ಲೈನಲ್ಲೇ ಮಾಡ್ತೀನಿ ಸೋ ಜಾಸ್ತಿ ಏನಿಲ್ಲ ಇಲ್ಲಿ ಮಾತ್ರ ಬಂದಿದೆ ಅಷ್ಟೇ ಇಲ್ಲಿ ಸೊ ಅದೇ ರೇಜರಲ್ಲೇ ಮೊನ್ನೆ ಮಾಡ್ಕೊಂಡೆ ಎಸ್ ಸೊ ಅದೆಲ್ಲ ಹೋಗ್ಬಿಡುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿನ ಇನ್ನೂ ನನಗೆ ಜಾಸ್ತಿ ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಆನ್ಲೈನ್ ಕ್ಲಾಸ್ ನಡೀತಾ ಇದೆ ನಾನು ಹೇಳಿದೆ ರೂಮಲ್ಲೇನಾದರೂ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ ಮಾಡುಮ ಅಂತ ನನ್ನ ಮಗಳು ಬಂದು ಕರೆಕ್ಟಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂತಾಳೆ ನಾ ಏನೂ ಮಾಡೋಕ್ಕಾಗಲ್ಲ ಕಿಚನಲ್ಲಿ ಸೊ ನಾಳೆಯಿಂದ ರೂಮಲ್ಲಿ ಫಿಕ್ಸ್ ಮಾಡಿಬಿಟ್ಟು ನನ್ನ ವ್ಲಾಗ್ ಡೈಲಿ ಬರುತ್ತೆ ಅಂತಂದರೆ ಬೇರೆ ವಿಡಿಯೋಸ್ ಆದರೂ ಸರಿಯೇ ಅಪ್ಲೋಡ್ ಮಾಡೋಕ್ಕೆ ನನಗೆ ಟೈಮ್ ಸಿಗುತ್ತೆ ಸೊ ಫ್ರೆಂಡ್ಸ್ ಏನು ಬೇಕು ಕಲರ್ ಪೆನ್ಸಿಲ್ ಬೇಕು ನನಗೆ ಕಲರ್ಸ್ ಇಲ್ಲ ಆಮೇಲೆ ಕಲರ್ ಪೆನ್ಸಿಲ್ ಅಷ್ಟೇ ಸರಿ ಬೇಗ ಎಲ್ಲ ಲ್ಯಾಪ್ಟಾಪ್ ಎಲ್ಲ ಎತ್ತಿಡು ಅದೇ ಸೊ ನೋಡಿ ಇವತ್ತು ನನ್ನ ಕ್ಲಾಸಲ್ಲಿ ಚೊಟ್ಟ ಏನದು ಭೀಮ ಚೊಟ್ಟ ಭೀಮ್ದು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದಾರೆ ನೆನೆ ಮಾಡಿದ್ದೆಲ್ಲ ತೋರಿಸು ಲಾಸ್ಟ್ ಕ್ಲಾಸಲ್ಲಿ ಅದೇ 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 ಫ್ಲವರ್ ತೋರಿಸು ಇದು ಇದು ಫ್ಲವರ್ ತೋರಿಸು ಅದು ತಾನೇ ಲಾಸ್ಟ್ ಕ್ಲಾಸಲ್ಲಿ ಮಾಡಿರೋದು ಇದು ಪೇಜ್ ಹಂಗೆ ಮಿಕ್ಕಿತ್ತು ಇದರಲ್ಲೇ ಮಾಡಿದ್ದೆ ಸೊ ಡೈಲಿ ಅಂದರೆ ವೀಕ್ಲಿ ಒಂದು ಕ್ಲಾಸ್ ಏನೋ ಇರುತ್ತೆ ಡ್ರಾಯಿಂಗ್ ಕ್ಲಾಸು ಇದು ಹೇಳ್ಕೊ ಬರ್ಡ್ ಬರ್ಡ್ ಹೇಳ್ಕೊಟ್ಟಿದ್ರಲ್ಲ ಇಲ್ಲ ಇದು ಬರ್ಡ್ ಡ್ರಾಯಿಂಗ್ ಹೇಳ್ಕೊಟ್ಟಿದ್ರು ಇನ್ನೊಂದಿದೆ ಬರ್ಡ್ ಥರನೇ ಇದು ಫ್ಲವರ್ ತೋರಿಸು ಸೊ ಈ ಫ್ಲವರಲ್ಲಿ ಅಂದರೆ ಆ ಕಡೆದೆಲ್ಲ ಪ್ರಿಂಟ್ ಬಂದುಬಿಟ್ಟಿದೆ ಒಂದು ಲೈನ್ ಬಿಟ್ಟು ಬಿಟ್ಟು ಮಾಡಬೇಕಿತ್ತು ಈ ಥರ ಅಂದರೆ ಅದು ಫಿಲ್ ಮಾಡೋದೆಲ್ಲ ಹೇಳ್ಕೊಟ್ಟಿದ್ದಾರೆ ಆ ಲಾಸ್ಟ್ ಪೇಜಿನ ಪ್ರಿಂಟ್ ಬಂದುಬಿಟ್ಟಿದೆ ಈ ಕಡೆ ಈ ಪೇಜಿನ ಪ್ರಿಂಟ್ ಇದ್ರಲ್ಲಿ ಬಿದ್ದಿದೆ ಈಗ ತೆಗೀನು ಇದು ಒಂದು ಹೇಳ್ಕೊಟ್ಟಿದ್ದು ಸ್ಟಾರ್ಟಿಂಗ್ ಆಮೇಲೆ ಇದು ಲೈನ್ ಇದು ಹಿಂಗೆ ಇಟ್ಕೊಚ್ಚೀನಿ ಸೊ ಆನ್ಲೈನಲ್ಲೇ ಎಷ್ಟು ಡ್ರಾಯಿಂಗ್ ಹೇಳ್ಕೊಟ್ಟಿದ್ದಾರೆ ಇದ್ದೀನಿ ಅಂತ ಹೇಳ್ಬಿಡ್ತೀನಿ ಇದು ಪೊಮೊಗ್ರಾನೇಟು ಏನಾಗಿದೆ ಅಂತಂದರೆ ಇದು ನೋಡಿ ಇದು ಫ್ರೆಶ್ ಆಗಿ ಕಾಣಿಸ್ತಾ ಇದೆ ಮೇಲೆ ಸ್ವಲ್ಪ ಡ್ರೈ ಆಗಿದೆ ಅಂದರೆ ನಮ್ಮ ಶಾಪಲ್ಲಿ ಸೇಲ್ ಮಾಡ್ತಾರಲ್ಲ ಸೊ ಇಷ್ಟು ಅದು ಬೇಗ ವಿಂಟರ್ ಟೈಮಲ್ಲಿ ಓಕೆ ಬಟ್ ಸಮ್ಮರಲ್ಲಿ ಏನಾಗುತ್ತೆ ಅಂತಂದರೆ ಇದು ಬೇಗನೆ ಡ್ರೈ ಆಗಿಬಿಡುತ್ತೆ ಬಟ್ ಒಳಗಡೆ ಬೀಜ ಚೆನ್ನಾಗಿರುತ್ತೆ ಅಂದರೆ ಈಗ ಕಸ್ಟಮರ್ಗೆಲ್ಲ ಆಯ್ತೇನೋ ಫ್ರೆಶ್ಶಾಗಿ ನೋಡೋಕ್ಕೆ ಚೆನ್ನಾಗಿದ್ರೆ ಮಾತ್ರನೇ ತೊಗೊಳ್ಳೋದು ಇದು ಫ್ರೆಶ್ ಇಲ್ಲ ಅಂತ ಹೇಳ್ಬಿಟ್ಟು ತೊಗೊಳ್ಳಲ್ಲ ಸೊ ಇಷ್ಟೆಲ್ಲ ದುಡ್ಡು ಕೊಟ್ಟು ತಗೊಂಬಂದು ಬಿಸಾಕಾಗಲ್ಲ ಅಂತ ಹೇಳ್ಬಿಟ್ಟು ನಾವೇ ಇದನ್ನು ಇದು ಮಾಡ್ತೀನಿ ಸೊ ಈಗ ಮೇನ್ ಏನು ಗೊತ್ತಾ ನಾವು ಒಂದು ಗೋವಾ ಆದರೆ ಬೇಕಾದರೆ ಸೀಬೆಹಣ್ಣು ತೊಳೆಯೋದು ಕಟ್ ಮಾಡಿ ತಿನ್ನೋದು ಬನಾನಾ ಆದರೆ ಸುಳಿದ್ಬಿಟ್ಟು ತಿನ್ನೋದು ಆರೆಂಜ್ ಆದರೂ ಅಷ್ಟೇ ಸಿಪ್ಪೆ ಸುಳಿಯೋದು ಒಳಗಡೆನ ತಿನ್ನೋದು ಸೊ ಸ್ವಲ್ಪ ಈಸಿ ಅದೆಲ್ಲ ಈ ಪೊಮೊಗ್ರನೇಟು ಏನಾಗುತ್ತೆ ಅಂತಂದರೆ ಈ ಪೈನಾಪಲ್ಲು ಪೊಮೊಗ್ರನೇಟ್ ಎಲ್ಲ ಸ್ವಲ್ಪ ಕಷ್ಟ ಯಾರು ಅಷ್ಟೇ ಹೇಗೆ ಮನೇಲಿದ್ರು ನೋಡಿ ನೋಡಿ ಸುಮ್ಮನೆ ಆಗ್ಬಿಡ್ತಾರೆ ತೊಗೊಂಡು ಓಪನ್ ಮಾಡಿ ತಿನ್ನಲ್ಲ ಯಾಕೆಂದರೆ ಸ್ವಲ್ಪ ಲೇಜಿ ಅನಿಸುತ್ತೆ ಇದನ್ನು ತೆಗೆದು ಒಳಗಡೆ ಇರೋದನ್ನೆಲ್ಲ ಸಣ್ಣ ಸಣ್ಣದೆಲ್ಲ ಬಿಡಿಸಿ ತಿನ್ನೋಷ್ಟರಲ್ಲಿ ಟೈಮ್ ಆಗ್ಬಿಡುತ್ತೆ ನೋಡಿ ಒಳಗಡೆ ಚೆನ್ನಾಗಿದೆ ಸೊ ಇದೆಲ್ಲ ಅದೇ ಥರದ್ದು
ನಾನೇನು ಅದಕ್ಕೆ ಫಸ್ಟ್ ಎಲ್ಲ ಸುರಿದ್ಬಿಟ್ಟು ಈ ಥರ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತೇನೆ. ನಿಮಗೆ ಬೇಕಂದರೆ ಪೊಮೊಗ್ರಾನೇಟ್ ಜ್ಯೂಸು ಅಥವಾ ಮಕ್ಕಳಿಗೆ ಏನಾದರೂ ಬೇಕಾದಾಗ ನಮಗೇನಾದರೂ ತಿನ್ನಬೇಕು ಅನಿಸಿದಾಗ ತಕ್ಕಂತ ಎತ್ಕೊಂಡು ತಿನ್ಬೋದು. ಅಂದರೆ ಪೊಮೊಗ್ರಾನೇಟ್ ಮಾತ್ರನೇ, ಬೇರೆ ಫ್ರೂಟ್ಸ್ ಆದರೆ ನಾವು ಹಂಗೆ ವಾಶ್ ಮಾಡಿ ಕಟ್ ಮಾಡಿ ಎತ್ಕೊಂಡು ತಿನ್ಬಿಡ್ಬೋದು. ಬಟ್ ಪೊಮೊಗ್ರಾನೇಟ್ ಸ್ವಲ್ಪ ನಾನು ಅಂದ್ಕೊಂಡಿರೋದು ನಿಜ ಅನಿಸುತ್ತೆ, ಸ್ವಲ್ಪ ಲೇಸಿಯಲ್ಲ ಪೊಮೊಗ್ರಾನೇಟ್ ತಿನ್ನೋರು. ಸುಲ್ಕೊಟ್ಟೆ ತಿನ್ಬೋದು, ಬಟ್ ಸುಲ್ದಿಲ್ಲ ಅಂತ ಅಂದರೆ ನೋಡಿ ಚೆನ್ನಾಗಿದೆ ಒಳಗಡೆ, ಮೇಲ್ ಮಾತ್ರನೇ ಸ್ಕಿನ್ ಡ್ರೈ ಆಗಿರುತ್ತೆ. ಸೊ ಯಾಕೆ ಬಿಸಾಕೋದು, ಅದನ್ನೆಲ್ಲ ಸುಲಿಬಿಟ್ಟು ಒಂದು ಮಾಸಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಾವು ಸುಲಿಬಿಟ್ರೆ ಜಾಸ್ತಿ ಟೈಮ್ ಇರೋಲ್ಲ, ಸುಲಿಲ್ಲ ಅಂದರೆ ಇಲ್ಲೇ ಟೈಮ್ ಇರೋದ್ರ ಮೇಲೆ ಇರುತ್ತೆ. ಯಾವಾಗ ಫ್ರೂಟ್ಸ್ ತಿನ್ಬೇಕು ಅನ್ಸಲ್ಲ, ಬೌಲಲ್ಲಿ ಹಾಕೊಂಡು ತಿನ್ಬೋದು. ನಮ್ಮ ಮಸಾಲೆ ಮಾಡಿ ಗ್ರೀನ್ಸ್. ಸೊ ಇದು ತುಂಬ ಜನಕ್ಕೆ ನೆನಪಿರಬೇಕು, ಉಪ್ಪು ಖಾರ ಹಾಕಿ ಸೀಬೆಹಣ್ಣನ್ನು ಕೊಡ್ತಾ ಸ್ಕೂಲ್ ಟೈಮಲ್ಲೆಲ್ಲ ತುಂಬ ತಿಂದಿದ್ವಿ ನಾವು. ಅಂತಂದರೆ ಒಂದು ಸೀಬೆಕಾಯಿಗೆ ನಾಲ್ಕು ಹೋಲ್ಡ್ ಮಾಡಿ ಅದು ಸೆಂಟ್ರಲ್ಲಿ ಉಪ್ಪು ಖಾರ ಹಾಕಿ ಕೊಡ್ತಾಯಿದ್ರು, 5 ರೂಪಾಯಿಗೆ ಸೀಬೆಹಣ್ಣು ಸೀಬೆಹಣ್ಣು ಅಂತ. ಸೊ ತುಂಬ ಚೆನ್ನಾಗಿದೆ ಎಲ್ಲ, ನನಗೆ ಉಪ್ಪು ಖಾರ ನೋಡ್ತಿದ್ರೆ ಬಾಯಲ್ಲಿ ನೀನು ಬರುತ್ತೆ. ಸ್ವಲ್ಪ ನನಗೆ ಎಲ್ಲ ಸೀಸನಲ್ಲಿ ಕೊಟ್ಟು ತಿಂತೀನಿ ಅನ್ನೋ ಒಂದು ಹಣ್ಣು ಅಂದರೆ ಗೋವಾ ಸೀಬೆಹಣ್ಣು. ಇದು ಮತ್ತು ಇನ್ನೊಂದೇನು ಗೊತ್ತಾ, ಊರ ಕಡೆ ಹೋಗ್ಬೇಕಾದ್ರೆ ಬಿಳಿ ಸೌತೆಕಾಯಿ ಇರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಈ ಉಪ್ಪು ಖಾರ ಮಿಕ್ಸ್ ಮಾಡಿ ಕೊಡ್ತಾರೆ. ಇಲ್ಲ ಅಂತಂದರೆ ಬೇಕಾದರೆ ಉದ್ದಕ್ಕೆ ಕಟ್ ಮಾಡಿ ಅದಕ್ಕೆ, ಅದು ಸಖತ್ತಾಗಿರುತ್ತೆ. ಈ ಥರ ತಿನ್ನೋಕ್ಕೆ ನಂಗೆ ತುಂಬ ಇಷ್ಟ, ಮಾವಿನಕಾಯಿ ಸೀಬೆಕಾಯಿ. ಆಮೇಲೆ ಸೌತೆಕಾಯಿ, ಆಮೇಲೆ ಜೋಳ, ಬಿಸಿ ಬಿಸಿ ಜೋಳಕ್ಕೆ ಉಪ್ಪು ಖಾರ ನಿಂಬೆಹಣ್ಣು ಹಾಕಿದ ಎಲ್ಲ ಸೀಸನ್ ಅಂತ ತಿನ್ಬೇಕಾದ್ರೆ ಕೊಡ್ತೀವಿ. ಅದು ವೈಟು ರೆಡ್ಡು ಬಿದೋಯ್ತು. ಸೊ ಈ ಡ್ರೆಸ್ ಡ್ರೈಯರ್ ಇದೆಯಲ್ಲ, ನನಗೆ ತುಂಬಾ ಇಷ್ಟ ಆಯಿತು ಬಟ್ಟೆ ಒಣಗಾಕೋದಕ್ಕೆ. ತುಂಬ ಚೆನ್ನಾಗಿದೆ ಇದು ಸ್ಟ್ಯಾಂಡು, ಏನಂದರೆ ತುಂಬ ಬಟ್ಟೆಯನ್ನು ಒಣಗಾಕ್ಬೋದು. ಹಾಗೆ ಆ ಥರ ಮಾಡಿಬಿಟ್ಟು ಮೇಲೆ ಹಾಕಿಬಿಟ್ರೆ ಸೊ ಅದು ಸುಮ್ಮನೆ ಈಸಿಯಾಗಿ ಮೇಲೆ ಒಣಗಿರುತ್ತೆ, ಅಲ್ಲಿ ಇಲ್ಲಿ ಚೆಲ್ಲ ಪಿಲ್ಲಿ ಆಗೋದಿಲ್ಲ. ಹಾಗೆ ಒಮ್ಮೆ ಎತ್ಕೋಬೋದು. ನಂಗೆ ತುಂಬ ಇಷ್ಟ ಆಯಿತು ಇದು, ಅಪಾರ್ಟ್ಮೆಂಟಲ್ಲಿ ಇದು ಬೇಕೇ ಬೇಕು, ಇಲ್ಲಾಂದರೆ ಬಟ್ಟೆ ಒಣಗಾಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟೇ, ಏನು ಮಾಡೋಣ ಅಂತ ಇದ್ದೀನಿ ಅಂತಂದರೆ, ಶಾಪಿಗೆ ಮೊಳಕೆ ಕಾಳು ತೊಗೊಂಬಂದಿದ್ರೇನೋ, ಸೊ ಅದು ಉಳಿದಿರಬೇಕು, ಅದಕ್ಕೆ ಮನೆಗೆ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನನಗೆ ಈ ಮೊಳಕೆ ಕಟ್ಟಿರೋದೆಲ್ಲ ಹೊರಗಡೆಯಿಂದ ತೊಗೊಬಂದು ಮಾಡೋದು ಅಂದರೆ ಇಷ್ಟನೇ ಆಗೋದಿಲ್ಲ, ಅವ್ರು ಹೆಂಗೆ ಮಾಡಿರ್ತಾರೋ ಏನೋ ಅನ್ನೋದೊಂದಿರುತ್ತೆ. ಬಟ್ ಇವಾಗ ಕೊಟ್ಟಿದ್ದಾರೆ, ನೋಡೋಣ ಮಾಡ್ತೀನಿ. ನನಗೆ ಮನೆಯಲ್ಲೇ ಮಾಡೋದು ಅಂದರೆ ಇಷ್ಟ, ನನಗೆ ಹೊರಗಡೆ ಎಲ್ಲ ಈ ಥರ ಸ್ವಲ್ಪ ನಂಬಿಕೆ ಕಡಿಮೆ. ಈಗ ಕೊಟ್ಟಿದ್ದಾರಲ್ಲ, ಸೊ ಹಾಗಾಗಿ ಮೊಳಕೆ ಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುದ್ದೆಗೂ ಚೆನ್ನಾಗಿರತ್ತಲ್ವಾ, ಸೊ ಮೊಳಕೆ ಕಾಳು ಸಾಂಬಾರು ಮಾಡಿಬಿಟ್ಟು ಊಟ ಮಾಡೋಣ ಅಂತ. ಟೈಮ್ 12:30 ಆಯಿತು, ಇನ್ನು ಹಾಫ್ ಆನ್ ಅವರಲ್ಲಿ ಅಡುಗೆ ಎಲ್ಲ ಮಾಡಬೇಕು, ಹೊಟ್ಟೆ ಬೇರೆ ಹಸಿತಾ ಇದೆ. ಸೊ ನಾನು ಸಾಂಬಾರು ರೆಸಿಪಿ ನಾನು ಶೇರ್ ಮಾಡ್ತಾ ಇಲ್ಲ, ಮನೇಲಿ ನಾನೇ ಯಾವಾಗಾದರೂ ಮೊಳಕೆ ಕಟ್ಟಿ ಮಾಡಬೇಕಾದ್ರೆ ಮೊಳಕೆ ಕಾಳು ಸಾಂಬಾರು ರೆಸಿಪಿಯನ್ನು ಶೇರ್ ಮಾಡ್ಕೋತೀನಿ. ಸೊ ಅಂತ ನಾನು ಬೇಗ ಸಾಂಬಾರೆಲ್ಲ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆದಮೇಲೆ ಹಾಗೆ ಹೊರಗಡೆ ಹೋಗ್ಬರೋಣ ಅಂತ ರೆಡಿಯಾಗಿದ್ದೀವಿ. ಸೊ ಈಗ ನನ್ನ ಮಗಳು ಕೂಡ ರೆಡಿಯಾಗಿದ್ದಾಳೆ, ನಾನು ನನ್ನ ಮಗಳು ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿ ಬರ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವಾ, ಸೊ ಆದರೆ ನನಗೆ ಇಷ್ಟ ಆದರೆ ಸ್ಯಾರಿ ತೊಗೊಂಬರ್ತೀನಿ, ಇಲ್ಲ ಅಂತಂದರೆ ಸ್ವಲ್ಪ ಮನೆಗೆ ಐಟಮ್ಸ್ಗಳು ಬೇಕಾಗಿತ್ತು. ನಮ್ಮ ಮನೆಯವರು ಫ್ರೀ ಆಗಿದ್ದೀನಿ ಹೋಗೋಣ ಅಂತ ಅಂದರು, ಹಾಗಾಗಿ ಹೊರಟಿದ್ದೀವಿ. ಮಾಸ್ಕ್ ಹಾಕಿದ್ರು ಲಿಪ್ಸ್ಟಿಕ್ ಹಾಕೋದಂತ ಬಿಡಲ್ಲ, ಲಿಪ್ಸ್ಟಿಕ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಹೋಗೋದು, ಹೋಗೋಷ್ಟರಲ್ಲೆಲ್ಲ ಒರೆಸೋಗಿರುತ್ತೆ, ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ ಲಿಪ್ಸ್ಟಿಕ್. ಸೊ ಇವಾಗ ನಾನು ಹೋಗ್ತೀನಿ, ಏನೇನು ತೊಗೊಳ್ತೀನಿ ಅಂತ ಹೇಳಿಬಿಟ್ಟು ನಾನು ಬಂದಮೇಲೆ ತೋರಿಸ್ತೀನಿ. ಮತ್ತೆ ಒಮ್ಮೆ ಹೋಗೋದಿದೆ, ಹಬ್ಬಕ್ಕಿನ್ನೂ ತುಂಬ ದಿನ ಇದೆ. ಇವಾಗ ಸುಮ್ಮನೆ ಹಾಗೆ ಇದ್ವಲ್ಲ, ಒಟ್ಟಿಗೆ ಎಲ್ಲ ತರೋಕ್ಕಾಗಲ್ಲ, ಇವಾಗ ಮನೆಗೂ ಸ್ವಲ್ಪ ಏನಾದರೂ ಬೇಕಿತ್ತು. ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅಂತ ಗೊತ್ತಿಲ್ಲ, ಹೊರಟಿದ್ದೀನಿ. ನಮ್ಮ ಮನೆಯವ್ರು ರೆಡಿ ಆಗ್ತಿದ್ದಾರೆ, ಹೋಗ್ಬಿಟ್ಟು ಮತ್ತೆ ನಾನು ಸಿಗ್ತೀನಿ. ಮನೆ ಹತ್ರ ಪೂನಮ್ ಟೆಕ್ಸ್ಟೈಲ್ಸ್ ಅಂತ ಒಂದು ಶಾಪ್ ಇತ್ತು, ಅಲ್ಲೇ ಒಂದು ಸ್ಯಾರಿಯನ್ನು ತೊಗೊಂಡು ಸರಿ ಡಿ ಮಾರ್ಟ್ಗಾದರೂ ಹೋಗೋಣ, ಇಲ್ಲೆಲ್ಲ ಎಲ್ಲ ಕಡೆ ಎಲ್ಲ ಒಂದೇ ಕಡೆ ಸಿಕ್ಕಿದ್ರೇ ಬೆಟರ್ ಅಲ್ವಾ. ಸೊ ಹಾಗಾಗಿ ನನ್ನ ಮಗಳು ನೋಡಿ ಮಾಸ್ಕ್ ಎಲ್ಲ ಹಾಕಿದ್ದಾಳೆ ಅಂತ ಹೇಳಿಬಿಟ್ಟು, ಸೊ ಮಾಸ್ಕ್ ಸರಿ ಅದಕ್ಕೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬಾರ್ದು. ನಮ್ಮ ಮನೆಯಲ್ಲೇ ಲಾಕ್ ಮಾಡಿ ಹೋಗ್ತಿದ್ದೆ, ತುಂಬ ದಿನ ಆಯಿತಲ್ಲ ಅವಳಿಗೂ ಬೇಜಾರಾಗತ್ತೆ ಅಂತ ಕರ್ಕೊಂಡು ಡಿ ಮಾರ್ಟ್ಗೆ ಹೋದ್ವಿ.
ಓದ್ವಿ, ಓದ ತಕ್ಷಣ ಮಳೆ ಬಂತು. ಸೊ ಸೀರೆ ಅಷ್ಟೇ ತೊಗೊಂಡು ಬಂದೆ. ಅದಾದಮೇಲೆ ಡಿ ಮಾರ್ಟ್ಗೆ ಹೋಗೋಣ, ಸ್ವಲ್ಪ ಮನೆ ಏನೇನು ಐಟಮ್ಸ್ ಬೇಕಿತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಬಟ್ ಡಿ ಮಾರ್ಟಲ್ಲಿ ಏನಂತ ಅಂದರೆ ಮಕ್ಕಳನ್ನ ಅಲೋ ಮಾಡಲ್ವಂತೆ. ನಂಗೆ ಗೊತ್ತಿರಲಿಲ್ಲ, ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ನಲ್ಲ, ಸೊ ಒಬ್ಬಳೇ ಇದ್ಲು, ಹೋದ್ರೆ ನಾವಿಬ್ರು ಹೋಗಬೇಕಿತ್ತು. ಸೊ ಬೇಡ, ನನ್ನ ಮಗಳು ಹೊರಗಡೆ ಇರೋದು ಅದೆಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾವಿಬ್ಬರೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಬಂದರು. ಸೀರೆ ತೊಗೊಂಡು ಬಂದ್ವಿ, ಅಷ್ಟರಲ್ಲಿ ಮಳೆ ಬಂತು. ಸೊ ಟೈಮ್ ಕೂಡ ಆಯಿತು, ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ. ನಾನು ನೆಕ್ಸ್ಟು ಹೋದಾಗ ಎಲ್ಲ ತೊಗೊಂಡ್ಮೇಲೆ ಒಮ್ಮೆಲೆ ನಿಮಗೆ ತೋರಿಸ್ತೀನಿ ನಾನು ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು. ಸೀರೆ ಓಕೆ ಆಯಿತು, ಅಂದರೆ ನಾನೇ ತುಂಬ ಹೆವಿ ಆ ಥರ ಎಲ್ಲ ತೊಗೊಂಡಿಲ್ಲ, ಗೊತ್ತಲ್ಲ ಇವಾಗ. ಅಂದರೆ ಇಲ್ಲಿ ಹೆಂಗೂ ಸಿಲ್ಕ್ ಸ್ಯಾರಿ ಅಂತ ಚೆನ್ನಾಗಿರೋದು ಸಿಗ್ತಾ ಇಲ್ಲ, ಕಲೆಕ್ಷನ್ಸ್ ಕೂಡ ಇಲ್ಲ, ಬರುತ್ತೆ ಬರುತ್ತೆ ಅಂತ ಅಂತಿದ್ರು. ಸೊ ಹಾಗಾಗಿ ನನಗೆ ಓಕೆ ಓಕೆ ಅನ್ನೋ ಥರ ತೊಗೊಂಡು ಬಂದೆ. ಪ್ರತಿ ಸಲ ನಾನು ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬರ್ತಾ ಇದ್ದೆ, ಸ್ವಲ್ಪ ಅಂದರೆ ಚೆನ್ನಾಗಿರೋ ತೊಗೊಂಡು ಬರ್ತಾ ಇದ್ದೆ. ಈ ಸರಿ ಓಕೆ ಚೆನ್ನಾಗಿದೆ, ಅಷ್ಟೊಂದು ಇದಿಲ್ಲ ಅದಿಲ್ಲ, ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ ಹೇಳ್ಬಿಟ್ಟು ದೇವ್ರಿಗೆ ವರ್ಮಾಲಕ್ಷ್ಮಿಗೆ ಅಂತ. ಈಗ ನಾನು ಅದೇ ಮಳೆ ಬರ್ತಾಯಿತ್ತು, ತುಂಬ ಚಳಿ ಚಳಿ ಇರೋದಕ್ಕೆ ನನ್ನ ಮಗಳೇನಾದರೂ ಮಾಡು ಅಂದು, ಸೊ ಆನಿಯನ್ ಪಕೋಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದ ತಕ್ಷಣ ಟೀ ಕುಡಿದ್ವಿ. ಈಗ ಮಧ್ಯಾಹ್ನ ಮೊಳಕೆ ಕಾಳು ಸಾಂಬಾರು ಮಾಡಿರೋದಿದೆ, ಸೊ ಅಡುಗೆ ಏನು ಮಾಡೋಂಗಿಲ್ಲ. ನಾನು ಏನು ತೊಗೊಂಡೆ ಅಂತ ಹೇಳ್ಬಿಟ್ಟು ಒಟ್ಟಿಗೆ ತೋರಿಸ್ತೀನಿ ಅಷ್ಟೇ. ಅದಾದಮೇಲೆ ನನ್ನ ಮಗಳೇನೋ ಕಲರ್ ಪೆನ್ಸಿಲ್ ಎಲ್ಲ ಬೇಕಿತ್ತು ಅಂತ ಹೇಳ್ಬಿಟ್ಟು. ಆಮೇಲೆ ನನಗೆ ಕಮೆಂಟಲ್ಲಿ ತುಂಬ ಅಂತಂದರೆ ಇವಾಗ ರೀಸೆಂಟಾಗಿ ಅಂತ ಕೇಳ್ತಾ ಇರೋದು ಏನಪ್ಪ ಅಂತಂದರೆ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಹೇಳಿ ಅಕ್ಕ ಅಂತ. ಬಟ್ ನಾನು ನಿಮಗೆ ನನಗೆ ಗೊತ್ತಿಲ್ಲದೆ ಅಥವಾ ಸುಮ್ಮನೆ ಏನೋ ಒಂದು ಕೇಳ್ತಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ಕಿನ್ ವೈಟ್ನಿಂಗ್ ಆಗೋದು ಡೌಟು ಏನಂತಂದರೆ ನೀವು ಒನ್ ಟೋನ್ ಎರಡು ಟೋನ್ ಇನ್ಕ್ರೀಸ್ ಮಾಡ್ಕೋಬೋದು, ತುಂಬ ಡಾರ್ಕ್ ಇರೋರಿರ್ಬೋದು ಅಥವಾ ಡಸ್ಕಿ ಸ್ಕಿನ್ ಅಂತಾರಲ್ಲ, ಸೊ ಆ ಒಂದು ಟೋನ್ ಇನ್ಕ್ರೀಸ್ ಅನ್ನೋದು ಏನಪ್ಪ ಅಂತಂದರೆ ಗ್ಲೋ ಬರುತ್ತೆ. ನಿಮ್ಮ ಸ್ಕಿನ್ನನ್ನು ನೀವು ಆರೋಗ್ಯವಾಗಿಟ್ಕೊಂಡಾಗ ಆಟೋಮೆಟಿಕ್ಕಾಗಿ ಅದೊಂದು ಗ್ಲೋ ಬರುತ್ತೆ. ಸೊ ಅದು ಒಂದು ಎರಡು ಟೋನ್ ಇನ್ಕ್ರೀಸ್ ಆದಂಗೆ ನಿಮಗೆ ಸ್ಕಿನ್ನಲ್ಲಿ ಕಾಣಿಸುತ್ತೆ. ಸೊ ಅದಕ್ಕೆ ಪ್ರಯತ್ನ ಪಡಿ, ಬಿಟ್ಬಿಟ್ಟು ನೀವು ಸ್ಕಿನ್ ವೈಟನಿಂಗ್ ಕ್ರೀಮ್ ಯೂಸ್ ಮಾಡ್ತೀನಿ, ಯಾಕೆಂದರೆ ನಾನು ಅದನ್ನು ಪ್ರಯತ್ನ ಮಾಡಿಲ್ಲ. ಸೊ ಹಾಗಾಗಿ ನನಗೆ ಸ್ಕಿನ್ ವೈಟನಿಂಗ್ ಕ್ರೀಮ್ ಎಲ್ಲ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಹೋಮ್ ರೆಮಿಡಿ ಟ್ರೈ ಮಾಡಿ, ಬ್ಲೀಚಿಂಗ್ ಪ್ರಾಪರ್ಟಿ ಇರುವಂತಹ ಏನು ಮೊಸರಿದೆ, ಲೆಮನ್ ಇದೆ, ಸೊ ಅದರಿಂದ ಏನಾದರೂ ನೀವು ಫೇಸನ್ನು ಕ್ಲೆನ್ಸ್ ಮಾಡೋದು ಅಥವಾ ಫೇಸ್ ಪ್ಯಾಕ್ ಅಪ್ಲೈ ಮಾಡೋದು, ಚೆನ್ನಾಗಿ ನೀರು ಕುಡೀರಿ, ಒಳ್ಳೆ ತರಕಾರಿ ವೆಜಿಟೇಬಲ್ಸ್ ತಿಂದರೆ ನ್ಯಾಚುರಲ್ ಆಗಿ ಸ್ಕಿನ್ ಗ್ಲೋ ಆಗುತ್ತೆ, ಕ್ಲಿಯರ್ ಆಗಿರುತ್ತೆ. ಅದಕ್ಕಿಂತ ಬೆಟರ್ ಸ್ಕಿನ್ ಬೇರೆ ಏನಿಲ್ಲ. ವೈಟ್ ಅನ್ನೋದೇನು ಅಂತ ಆ ಥರ ಎಲ್ಲ ಅಂದ್ಕೊಳ್ಳೋಕೆ ಹೋಗ್ಬೇಡಿ, ಯಾರ್ದು ಹೆಲ್ದಿ ಸ್ಕಿನ್ ಇರುತ್ತೋ ಅವ್ರ ಸ್ಕಿನ್ ಯಾವಾಗಲೂ ಚೆನ್ನಾಗಿರುತ್ತೆ. ಅದಕ್ಕೆ ಟ್ರೈ ಮಾಡಿ, ಅಂದರೆ ಹೆಲ್ದಿ ಸ್ಕಿನ್ನ ಹೇಗೆ ಮಾಡೋದು ಅದನ್ನು ಯೋಚನೆ ಮಾಡಿ. ಈ ಕ್ರೀಮು ಕೇಳಿದ್ದು ಅಂತಲ್ಲ, ನನ್ನ ಒಪಿನಿಯನ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಯಾವುದೇ ಕ್ರೀಮನ್ನು ಸಜೆಸ್ಟ್ ನಾನು ಮಾಡೋದಿಲ್ಲ. ಈ ಕ್ರೀಮ್ ಹಾಕಿದ್ರೆ ವೈಟ್ ಹಾಕ್ತೀರಾ, ಈ ಕ್ರೀಮ್ ಹಾಕಿದ್ರೆ ಅದಾಗುತ್ತೆ ಅಂತ. ಕಾಸ್ಟ್ಲಿ ಕ್ರೀಮ್ಗಿಂತ ನಿಮಗೆ ಮನೆಯಲ್ಲೇ ಒಳ್ಳೆಯ ನ್ಯಾಚುರಲ್ ಫುಡ್, ನೀರು, ಸ್ಕಿನ್ನನ್ನು ಒಂದೆರಡು ಟೋನ್ ಇನ್ಕ್ರೀಸ್ ಮಾಡುತ್ತೆ ಖಂಡಿತ, ಅದಂತೂ ಸುಳ್ಳಲ್ಲ. ನೀವು ಈಗ ಒಂದು ಡಸ್ಕಿ ಸ್ಕಿನ್ ಇದ್ದರೆ ಒಂದೆರಡು ಟೋನ್ ಖಂಡಿತ ಇನ್ಕ್ರೀಸ್ ಆಗುತ್ತೆ, ಹೆಲ್ದಿ ಆದರೆ ನಿಮ್ಮ ಸ್ಕಿನ್ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತೀರ. ಅದೊಂದನ್ನು ಹೇಳ್ತೀನಿ ಅಷ್ಟೇ. ಅದು ಕಮೆಂಟಿಗೆ ನಾನು ರಿಪ್ಲೈ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ನನಗೆ ಗೊತ್ತಿಲ್ಲ ಯಾವ ಕ್ರೀಮು ನಾನು ವೈಟ್ ಆಗೋದಕ್ಕೆ ಅಂತ. ಯಾವುದೇ ಕ್ರೀಮನ್ನು ಟ್ರೈ ಮಾಡಿಲ್ಲ, ಮಾಡಿದ್ರು ವೈಟ್ ಆಗಲ್ಲ ಅದಂತೂ ನಿಜ. ಸುಮ್ಮನೆ ಭರವಸೆಗೆ ದುಡ್ಡನ್ನು ಕಳ್ಕೊಳ್ಳೋಕೆ ಹೋಗಬೇಡಿ, ನ್ಯಾಚುರಲಾಗಿ ಟ್ರೈ ಮಾಡಿ ಅಂತ ಹೇಳ್ತಾ. ನಿಮಗೆ ಹಂಗೆ ನಮ್ಮದು ಟ್ಯಾನ್ ಆಗಿದೆ ಇಲ್ಲ, ಸ್ಕಿನ್ನು ಒನ್ ಸ್ವಲ್ಪ ಏನೋ ಡಲ್ ಆಗಿದೆ ಅಂತಂದರೆ ಮೊಸರು ನಿಂಬೆಹಣ್ಣಿಂದ ಸ್ಕಿನ್ನನ್ನು ಚೆನ್ನಾಗಿ ಮಸಾಜ್ ಮಾಡ್ತಾ ಇರಿ, ಅದರಿಂದ ಒಂದು ಸ್ವಲ್ಪ ಸ್ಕಿನ್ ಗ್ಲೋ ಬರುತ್ತೆ. ಅದು ನನ್ನ ಎಕ್ಸ್ಪೀರಿಯನ್ಸ್, ಅಂದರೆ ನನಗೆ ಅದು ಆಗಿದೆ, ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದು ಮತ್ತು ಹಾಲಿಂದ ಸ್ಕಿನ್ನನ್ನು ಕ್ಲೆನ್ಸ್ ಮಾಡೋದ್ರಿಂದ ಮಿಲ್ಕ್ ಹಾಲು ಯೂಸ್ ಮಾಡಿ, ಸೊ ಅದೆಲ್ಲ ಸ್ಕಿನ್ ಸ್ವಲ್ಪ ನೀಟಾಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ಇವಾಗ ನಾನು ಆನಿಯನ್ ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಎಲ್ಲರಿಗೂ ಗೊತ್ತಿರುತ್ತೆ, ಹಾಗೆ ಅದನ್ನು ಒಂದು ಕ್ಲಿಪ್ಪನ್ನು ಶೇರ್ ಮಾಡ್ತೀನಿ. ಸೊ ಬನ್ನಿ ಕಿಚನ್ಗೆ ಹೋಗೋಣ. ನಾನು ಆನಿಯನ್ ಪಕೋಡ ಮಾಡ್ತೀನಿ. ಆನಿಯನ್ ಪಕೋಡ ಮಾಡೋದಕ್ಕೆ ಈ ರೀತಿ ಉದ್ದದಕ್ಕೆ ನೀಟಾಗಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಜಾಸ್ತಿ ಏನು ನಾನು ಹೆವಿ ಇಂಗ್ರೀಡಿಯೆಂಟ್ಸ್ ಹಾಕೆಲ್ಲ ಮಾಡೋದಿಲ್ಲ, ಸಿಂಪಲಾಗಿ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ. ಸ್ವಲ್ಪ ನಿಮಗೆ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಮತ್ತು ಜಿಂಜರ್ ಅಂದರೆ ಶುಂಠಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಇದರ ಜೊತೆಗೆ ಕರಿಬೇವಿನ ಸೊಪ್ಪು ಬೇಕಾದರೂ ಹಾಕೋಬೋದು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಹಸಿಟ್ಟನ್ನು ಹಾಕೋತೀನಿ ಅಷ್ಟೇ. ಇನ್ನು ನೀವು ಕೆಲವರು ಇನ್ನೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡೋರು ಇನ್ನೂ ಏನಾದರೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋತಾರೆ, ಬಟ್ ನನಗೆ ಇಷ್ಟೇ ಅಮೇಝಿಂಗ್ ಟೇಸ್ಟ್ ಅನಿಸುತ್ತೆ. ಎಷ್ಟು ನಾವು ಸಿಂಪಲಾಗಿ ಮಾಡ್ತೀವೋ ಅಷ್ಟು ರುಚಿಯಾಗಿರುತ್ತೆ. ತುಂಬ ಹೆವಿ ಆದರೆ ನನಗೆ ಒಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಇಲ್ಲಿ ನಾನು 2 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ.
ಅದಕ್ಕೆ ಒಂದು ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತೀನಿ. ಸೊ ನಿಮಗೆ ಏನಂತಂದರೆ ಪಕೋಡ ಎಲ್ಲ ಮಾಡ್ತೀನಿ ಅಂದಾಗ ಅದು ಬೋಂಡಾ ಥರ ಮೆತ್ತಾಗಿ ಬಂದರೆ ಚೆನ್ನಾಗಿರೋದಿಲ್ಲ, ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು ಕಪ್ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕೊತಿದ್ದೀನಿ. ಸೊ ಇದರಿಂದ ಏನಾಗುತ್ತೆ ಕ್ರಿಸ್ಪಿನೆಸ್ ತುಂಬ ಅಂದರೆ ಒಂದು ತಿಂದಾಗ ಪಕೋಡ ತಿಂದಾಗ ಏನು ಸೌಂಡ್ ಬರುತ್ತಲ್ಲ ಆ ಸೌಂಡ್ ಚೆನ್ನಾಗಿ ಬರುತ್ತೆ. ಇದನ್ನು ಹಾಕಿ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಫಸ್ಟೇ ನೀವು ನೀರನ್ನು ಹಾಕೋಕ್ಕೆ ಹೋಗ್ಬೇಡಿ. ಆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಅದರಲ್ಲಿ ಏನು ನೀರಿದೆ ಅದೇ ಸ್ವಲ್ಪ ಬರುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಒಂದು ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿ ಬೋಂಡಾ ಥರ ತುಂಬ ಮೆತ್ತಗೆ ಕಳ್ಸೋಕ್ಕೆ ಹೋಗ್ಬೇಡಿ. ಸ್ವಲ್ಪ ನೀರನ್ನು ಹಾಕಿ ಅಂತಂದರೆ ನಿಮಗೆ ಒಂದು ಉದುರು ಉದುರಾಗಿ ಬಿಡೋ ಥರ ಬರಬೇಕು ಆಯಿಲಲ್ಲಿ, ಆ ರೀತಿ ಗೊತ್ತಾಗುತ್ತೆ. ಸೊ ಅಷ್ಟು ನೀವು ಗಟ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲಿ ಉಪ್ಪು ಎಲ್ಲ ಚೆಕ್ ಮಾಡಿ, ನಿಮಗೆ ಉಪ್ಪೇನಾದರೂ ಸಿಪ್ಪೆ ಇದ್ದರೆ ಅದು ರುಚಿ ಚೆನ್ನಾಗಿರಲ್ಲ. ಬರೀ ಈರುಳ್ಳಿ ಅಲ್ವಾ, ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬಾಯ್ಲ್ ಆದಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಂತೂ ತುಂಬಾ ಮಳೆ ಚಳಿ ಆ ಟೈಮಲ್ಲಿ ಈ ರೀತಿ ಬಿಸಿಯಾಗಿ ಸ್ವಲ್ಪ ಖಾರ ಖಾರವಾಗಿ ಏನಾದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ, ನನಗಿಷ್ಟ ಆಗುತ್ತೆ ಬೋಂಡಾ ಇದು ಎಲ್ಲ. ಸೊ ಬೋಂಡಾ ಬಂದು ತುಂಬ ಮೆತ್ತಗೆ ಸಾಫ್ಟಾಗಿ ಬರುತ್ತೆ, ಇದಕ್ಕೂ ಬಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ರೈಸ್ ಫ್ಲೋರನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಬಾಂಡ್ಲಿಯಲ್ಲಿ ಎಣ್ಣೆ ಬಿಸಿ ಆಗ್ತಾ ಇದೆ, ಅದಕ್ಕೆ ನೋಡಿ ಈ ರೀತಿಯಾಗಿ ನೀವು ಪಕೋಡ ಗೊತ್ತಲ್ಲ, ಸೊ ಆ ರೀತಿ ಉದುರು ಉದುರಾಗಿ ಬಿಟ್ಟರೆ ಅದು ಸೇಮ್ ಪಕೋಡ ಥರನೇ ಬರುತ್ತೆ. ನಿಮಗೆ ಬೇಕು ಇನ್ನೂ ಸ್ವಲ್ಪ ಕಲರ್ ಎಲ್ಲ ಏನೋ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಬೇಕಾದರೂ ಆ್ಯಡ್ ಮಾಡ್ಕೋಬೋದು, ನಾನು ಇಲ್ಲಿ ಅರಿಶಿನ ಹಾಕಿಲ್ಲ. ಆಮೇಲೆ ಇದು ತುಂಬ ಉರಿ ಜಾಸ್ತಿ ಮಾಡಿ ಕಲರ್ ಬಂದ ತಕ್ಷಣ ತೆಗೆಯೋದು ಆ ಥರ ಅಲ್ಲ, ಚೆನ್ನಾಗಿ ಅದು ರೈಸ್ ಫ್ಲೋರ್ ಹಾಕಿರೋದಕ್ಕೆ, ಅಕ್ಕಿ ಹಿಟ್ಟು ಹಾಕಿರೋದಕ್ಕೆ ಅದು ಒಂಥರ ಗಟ್ಟಿಗೆ ಬರುತ್ತೆ. ನೀವು ನೀಟಾಗಿ ಅದನ್ನು ಬಾಯ್ಲ್ ಮಾಡಬೇಕಾಗತ್ತೆ, ಸ್ವಲ್ಪ ಪೇಷನ್ಸಿಂದ ನಿಧಾನಕ್ಕೆ ಬಾಯ್ಲ್ ಮಾಡಿ. ಆ ಈರುಳ್ಳಿ ಎಲ್ಲ ಕ್ರಿಸ್ಪಿ ಆಗಬೇಕು. ಚೆನ್ನಾಗಿ ಬಾಯ್ಲ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಸೊ ನಿಮಗೆ ಅದು ತಿಂದರೆ ಗೊತ್ತಾಗುತ್ತೆ ಆ ಒಂದು ಕ್ರಿಸ್ಪಿನೆಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಅಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಬರಲ್ಲ ಇದು, ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿಯಾಗಿ ಪಕೋಡ ಥರ ಮಾಡಿದ್ದೆ, ಆನಿಯನ್ ಪಕೋಡ ತುಂಬ ಕ್ರಿಸ್ಪಿಯಾಗಿದೆ. ಆ ಸೌಂಡ್ ಕೇಳಿಸ್ತಾ ನನಗೆ ಈ ಥರ ಇಷ್ಟ ಅಂದರೆ ಸ್ವಲ್ಪ ನೀಟಾಗೆ ಬಾಯ್ಲ್ ಆಗಬೇಕು. ಸುಮ್ಮನೆ ಆಯಿಲಲ್ಲಿ ಹಾಕಿ ಬಿಸಿ ಆಗಿಬಿಡ್ತು ಅಂತ ತೆಗೆದುಬಿಟ್ರೆ ಒಳಗಡೆ ಇದು ಇಟ್ಟು ಬೆಂದಿರಲ್ಲ. ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಕರುಮ್ ಕರುಮ್ ಅಂತ ಇದೆ, ಚೆನ್ನಾಗಿದೆ. ಸೊ ಸಂಜೆ ಹೊತ್ತು ಅಷ್ಟು ಮೆಣಸಿನ್ಕಾಯಿ ಹಾಕಿದ್ದೀನಿ, ಖಾರನೇ ಆಗಿಲ್ಲ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ತಿರಲ್ಲ, ಸೊ ಗೊತ್ತಾಗೋದೇ ಇಲ್ಲ. ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೆ. ಸೊ ಸಿಂಪಲ್ಲಾಗಿ ಇಷ್ಟು ಮಾಡ್ತೀನಿ ಅಂದರೆ ಸಾಕು. ಇದಕ್ಕೆ ನೀವು ಗ್ರೀನ್ ಚಟ್ನಿ ಆ ಥರ ಏನಾದರೂ ಚಟ್ನಿ ಮಾಡಿದ್ರೆ ಇನ್ನೂ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಏನೂ ಇಲ್ಲ, ತುಂಬ ಸಿಂಪಲ್ಲಾಗಿ ಮಾಡಿದ್ದೆ ಇವತ್ತಿನ ವಿಡಿಯೋ. ಯಾವ ಸೀರೆ ತೊಗೊಂಡೆ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದರೆ ಕಂಪ್ಲೀಟಾಗಿ ಇನ್ನೂ ನಾನು ಆನ್ಲೈನಲ್ಲಿ ಏನೇನೋ ಬುಕ್ ಮಾಡಿದ್ದೀನಿ, ಅದೆಲ್ಲ ಬಂದಮೇಲೆ ಒಟ್ಟಿಗೆ ಒಂದ್ಸರಿ ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ? ಆಮೇಲೆ ನಾನು ಸ್ಕಿನ್ ವೈಟ್ನಿಂಗ್ ಬಗ್ಗೆ ನಾನು ಆವಾಗಲೇ ಹೇಳಿದ್ನಲ್ವಾ, ಸೊ ಕ್ರೀಮ್ ಏನೂ ಗೊತ್ತಿಲ್ಲ ಅಂತ ಹೇಳ್ತೀರಾ, ಮತ್ತು ನೀವು ಹೋಮ್ ರೆಮಿಡಿಲಿ ಆಗುತ್ತೆ, ಖಂಡಿತ ನಾನು ಹೋಮ್ ರೆಮಿಡಿಯಲ್ಲಿ ಹೇಳಿದ್ದೀನಿ. ಸ್ಕಿನ್ ಗ್ಲೋ ಆಗುತ್ತೆ, ಒನ್ ಟೋನ್ ಇಲ್ಲ ಎರಡು ಟೋನ್ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ. ಅದು ಬಿಟ್ಬಿಟ್ಟು ತುಂಬ ಡಾರ್ಕ್ ಇರೋರು ಫುಲ್ ವೈಟಾಗಿ ಕಾಣಿಸ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಆಮೇಲೆ ಆ ಥರ ಎಲ್ಲ ಕಮೆಂಟ್ಸ್ ಮಾಡಿಬಿಡಬೇಡಿ. ಎಷ್ಟೇ ಅಂದರೆ ನಾನು ಇರೋದನ್ನು ಹೇಳಿದ್ದೀನಿ, ಆಗದಲ್ಲೇ ಇರೋದಕ್ಕೆ ಆಸೆ ಪಡೋದಕ್ಕಿಂತ ಆಗೋದನ್ನು ಪ್ರಯತ್ನ ಮಾಡೋಣ ಅಂತ ಅಷ್ಟೇ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ, ಅವರು ಕೂಡ ಇಷ್ಟಪಟ್ಟರೆ ನನ್ನ ಚಾನಲ್ನ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.